ನಾಮಪತ್ರ ವಾಪಸ್ ಪಡೆಯಲು ಇಂದು ಕೊನೆಯ ದಿನ ಹಿನ್ನೆಲೆ ಬಂಡಾಯ ಅಭ್ಯರ್ಥಿಗಳ ನಾಮಪತ್ರ ವಾಪಸ್ಗೆ ಸಿಎಂ ತಂತ್ರ. ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ನಿಂತಿರುವಂತಹ ಬಂಡಾಯ ಅಭ್ಯರ್ಥಿಗಳು, ಹಾಗಾಗಿ ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಸಾಕಷ್ಟು ಮನವೊಲಿಸುವಂತಹ ಕೆಲಸಗಳಾಗ್ತಾ ಇದೆ. ಬಂಡಾಯ ಅಭ್ಯರ್ಥಿಗಳ ನಾಮಪತ್ರ ವಾಪಸ್ಗೆ ಸಿಎಂ ತಂತ್ರ ಇದು. ವಾಪಸ್ ಪಡೆಯುವುದಕ್ಕೆ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ನಿಂತಿರುವಂತಹ ಬಂಡಾಯ ಅಭ್ಯರ್ಥಿಗಳು, ಯಾಕಂದ್ರೆ ಒಂದಷ್ಟು ಅಸಮಾಧಾನ ಇದ್ದೇ ಇರುತ್ತೆ ಕ್ಷೇತ್ರದಲ್ಲಿ. ಬೇರೆಯವರಿಗೆ ಟಿಕೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಕುಳಿತು ನಾಮಪತ್ರ ವಾಪಸ್ ಪಡೆಯುವಂತೆ ಮಾಡಲು ಸಿಎಂ ಯತ್ನ ಮಾಡ್ತಿದ್ದಾರೆ. ಮನೆಯಲ್ಲೇ ಕುಳಿತು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು. ಸಂಬಂಧಪಟ್ಟಂತ ಉಸ್ತುವಾರಿಗಳ ಜೊತೆ ಸಿಎಂ ದೂರವಾಣಿ ಮೂಲಕ ಮಾತುಕತೆ ನಡೆಸಿರೋದು. ಸಿಎಂ BSY ನಾಮಪತ್ರ ವಾಪಸ್ ತಂತ್ರಕ್ಕೆ ಸಿಕ್ಕ ಪ್ರತಿಫಲ, ಒಂದಷ್ಟು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ. ದೂರವಾಣಿ ಮೂಲಕ ಉಸ್ತುವಾರಿಗಳ ಜೊತೆ ಮಾತನಾಡೋದು. ಅಥಣಿ ಅಖಾಡದಿಂದ ಗುರು ದಾಶ್ಯಾಳ್ ನಾಮಪತ್ರ ವಾಪಸ್ ಪಡ್ಕೊಂಡಿದ್ದಾರೆ. ಸೊ ಕೆಲವೊಂದು ಸ್ಟ್ರಾಟಜಿಗಳು ಈಗ ವರ್ಕೌಟ್ ಆಗ್ತಾ ಇದೆ. DCM ಲಕ್ಷ್ಮಣ್ ಸವದಿಗೆ ಸೂಚನೆ ಕೊಟ್ಟಿದ್ರು ಸಿಎಂ BSY. ಈಗ ಅಲ್ಲಿ ದಾಶ್ಯಾಳ್ ವಾಪಸ್ ಪಡೆದಿದ್ದಾರೆ ನಾಮಪತ್ರವನ್ನು. ಹಾಗಾಗಿ ಒಂದು ರೀತಿಯಾದಂಥ ಒಂದು ಟೆನ್ಷನ್ ರಿಲೀಫ್ ಅಂತ ಹೇಳಬೇಕು. BSY ಸೂಚನೆ ಹಿನ್ನೆಲೆ ಗುರು ಮನವೊಲಿಸಲು ಸವದಿ ಸಕ್ಸಸ್ ಆಗಿದ್ದಾರೆ. ಸವದಿ ಸೂಚನೆ ಹಿನ್ನೆಲೆ ಗುರು ದಾಶ್ಯಾಳ್ ನಾಮಪತ್ರ ವಾಪಸ್ ಪಡೆಯುವ ಮೂಲಕ ಬಿಜೆಪಿಗೆ ಅಲ್ಲಿದ್ದಂಥ ಒಂದು ತೊಡಕೇನಿತ್ತು ಅದು ಈಗ ನಿವಾರಣೆ ಆಗಿದೆ. ಈಗಾಗಲೇ ಹಿರೇಕೆರೂರಿನಲ್ಲಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಸ್ವಾಮೀಜಿ. ಬಿವೈ ರಾಘವೇಂದ್ರ ಅವರು ಕೂಡ ಅವ್ರ ಜೊತೆ ಮಾತನಾಡಿ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿರೋದ್ರಿಂದ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ತಮ್ಮ ಒಂದು ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಇನ್ನು ಗೋಕಾಕ್ನಲ್ಲಿ JDSನ ಅಶೋಕ್ ಪೂಜಾರಿ ಅವ್ರನ್ನ ಮನವೊಲಿಸುವಂಥದ್ದು ಭಾಳ ಸವಾಲಿನ ಕೆಲಸ. ಇನ್ನು ಹೊಸಪೇಟೆಯಲ್ಲಿ ಕವಿರಾಜ್ ಅರಸ್ ಮನವೊಲಿಕೆಗೆ ಸರ್ಕಸ್ ಆಗ್ತಾ ಇದೆ. ಸೊ ಇವರಿಬ್ಬರೂ ಕೂಡ ಯಾವ ರೀತಿಯಾಗಿ ತಣ್ಣಗಾಗ್ತಾರೆ ಅನ್ನೋದು ಕಾದು ನೋಡಬೇಕು. ಇನ್ನು ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ಮನವೊಲಿಸಲು ಅಂತಿಮ ಯತ್ನ ಆಗ್ತಿದೆ. ಹಾಗಾಗಿ ಮೂರು ಪ್ರಮುಖರು ಈಗ ಕೂಲ್ ಆಗಬೇಕಾಗಿದೆ. ಒಂದು ಈತ ಅಶೋಕ್ ಪೂಜಾರಿ, ಅದೇ ರೀತಿಯಾಗಿ ಇನ್ನೊಂದು ಕಡೆ ಶರತ್ ಬಚ್ಚೇಗೌಡ, ಇನ್ನು ಕವಿರಾಜ್ ಅರಸ್, ಮೂರೂ ಜನ ಕೂಡ ಒಂದು ರೀತಿಯಾಗಿ ಬಂಡಾಯ ಎದ್ದಿರುವಂಥದ್ದು. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಈ ಓವರ್ಆಲ್ ಬಂಡಾಯ ಶಮನ ಯಾವ ರೀತಿ ಆಗ್ತಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜಗದೀಶ್, ಇದೀಗ BJPಯಲ್ಲಿ ಭಾಳ ಪ್ರಮುಖವಾಗಿ ಸಮಸ್ಯೆ ಆಗಿರುವಂಥದ್ದು ಈ ಏನು ಅನರ್ಹ ಶಾಸಕರು ನಿಂತಿರುವಂಥ ಕ್ಷೇತ್ರಗಳಲ್ಲಿ BJPಯ ಪರಾಜಿತ ಅಭ್ಯರ್ಥಿಗಳಿರ್ಬೋದು, ಜೊತೆಗೆ ಆಕಾಂಕ್ಷಿಗಳೇನಿದ್ರು. ಸೊ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿಎಂ? ಮನೆಯಲ್ಲೇ ಕೂತು ದೂರವಾಣಿಯ ಮೂಲಕ ಈ ಒಂದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇದೆ, ಎಷ್ಟು ಯಶಸ್ವಿ ಆಗಿದ್ದಾರೆ ಇದುವರೆಗೆ ಅಂತ? ಅವಿನಾಶ್, ಈಗಾಗಲೇ ಏನಂದರೆ ಉಪಚುನಾವಣೆಯ ಕಣದಲ್ಲಿ ಇವತ್ತು ಅದರಲ್ಲೂ ಪ್ರಮುಖವಾಗಿ ಬಹಳಷ್ಟು ಮಹತ್ತರವಾದಂತಹ ದಿನ BJPಗೆ. ಕಾರಣ ಏನು ಅಂತ ನೋಡ್ತಾ ಹೋದರೆ, ಈಗಾಗಲೇ ಎಲ್ಲೆಲ್ಲಿ BJPಯ ಕಡೆಯಿಂದ ಬಂಡಾಯ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನಾಮಪತ್ರ ವಾಪಸ್ ಪಡೆಯುವಂತಹ ಕೆಲಸಕ್ಕೆ ಏನಂದರೆ ದೂರವಾಣಿ ಮೂಲಕವಾಗಿ ಏನಂದರೆ BS ಯಡಿಯೂರಪ್ಪನವರು ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿನ ಉಸ್ತುವಾರಿ ಸಚಿವರುಗಳಿಗೆ ಕರೆ ಮಾಡಿ ಯಾರೆಲ್ಲ ವಾಪಸ್ ಪಡ್ಕೊಂಡಿದ್ದಾರೆ ಮತ್ತು ಇನ್ನು ಯಾರೆಲ್ಲ ವಾಪಸ್ ಪಡ್ಕೊಳ್ಬೇಕಾಗಿದೆ ಅನ್ನೋ ಬಗ್ಗೆಯೂ ಸಹಿತ ಸ್ವತಃ BS ಯಡಿಯೂರಪ್ಪನವರೇ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಈಗ ಮೇಲ್ನೋಟಕ್ಕೆ ಎರಡು ಕ್ಷೇತ್ರಗಳಲ್ಲಿ ಏನಂದರೆ ಬಂಡಾಯ BJPಯ ಬಂಡಾಯ ಅಭ್ಯರ್ಥಿಗಳು ಏನಂದರೆ ವಾಪಸ್ ಪಡೆದಿರ್ತಕ್ಕಂಥಲ್ಲಿ ಯಶಸ್ವಿ ಆಗಿರುವಂಥದ್ದು. ಅದರಲ್ಲೂ ಒಂದು ಹಿರೇಕೆರೂರು ಕ್ಷೇತ್ರ, ಅಲ್ಲಿ JDSನಿಂದ ಶಿವಲಿಂಗ ಶಿವಾಚಾರ್ಯರು ಸಹಿತ ಏನಂದರೆ ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಳಲು ಯಶಸ್ವಿ ಆಗಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ರಾಘವೇಂದ್ರ ಅಂದರೆ CM BS ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರೇ ಅಲ್ಲಿ ಹೋಗಿ ಸಂಧಾನವನ್ನು ಮಾಡಿಸ್ತಾರೆ. ಸಂಧಾನವನ್ನು ಮಾಡಿಸಿ ಶಿವಲಿಂಗ ಶಿವಾಚಾರ್ಯರ ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ನಂತರ ಅಥಣಿ ಕ್ಷೇತ್ರದಲ್ಲೂ ಸಹಿತ ಏನಂದರೆ DCM ಲಕ್ಷ್ಮಣ್ ಸವದಿ ಅವರಿಗೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅಲ್ಲಿ ಗುರು ದಾಶ್ಯಾಳ್ ಅವರಿಗೆ ಏನಂದರೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಅವರು JDSನಿಂದನೂ ಸಹಿತ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಮತ್ತು ಇವತ್ತು CM BS ಯಡಿಯೂರಪ್ಪನವರು ಸಹಿತ ಲಕ್ಷ್ಮಣ್ ಸವದಿ ಅವರಿಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಗುರು ದಾಶ್ಯಾಳ್ ಅವರು ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಳದೇ ಇರಬಾರ್ದು, ಯಾಕಂದ್ರೆ ಅವ್ರು ನಿಂತಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಉಪಚುನಾವಣೆಯಲ್ಲಿ ನೇರವಾಗಿ BJP ಅಭ್ಯರ್ಥಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ಅವ್ರನ್ನ ತೆಗೆಸಬೇಕು, ಅವರ ನಾಮಪತ್ರನಂತ ಹಿಂಪಡಿಬೇಕು ಅಂತ ಹೇಳಿದ್ರು. ಹಾಗಾಗಿ CM ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಲಕ್ಷ್ಮಣ್ ಸವದಿ ಅವರು ಸಹಿತ ಸಂಪೂರ್ಣವಾಗಿ ಅಲ್ಲಿ ಕೆಲಸ ಮಾಡಿ ಅವರ ಮಗನ ಮೂಲಕವಾಗಿ ಅಂದರೆ ಲಕ್ಷ್ಮಣ್ ಸವದಿ ಅವರ ಮಗ ಚಿದಾನಂದ ಅವರ ಮೂಲಕವಾಗಿ ಅಲ್ಲಿ ಗುರು ದಾಶ್ಯಾಳ್ ಅವರ ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿರುವಂಥದ್ದು. ಆದರೆ ಇನ್ನು ಮೂರು ಕ್ಷೇತ್ರಗಳಲ್ಲಿ ಬಹಳಷ್ಟು ಕಗ್ಗಂಟಾಗಿರುವಂಥದ್ದು. ಒಂದು ಹೊಸಕೋಟೆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಶರತ್ ಬಚ್ಚೇಗೌಡರು ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ತಾ ಇಲ್ಲ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರಣತಂತ್ರವನ್ನು BS ಯಡಿಯೂರಪ್ಪನವರು ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇರುವಂಥದ್ದು. ಕೇವಲ ಸ್ಥಳೀಯ ನಾಯಕರು ಅಲ್ಲ ಮಾತ್ರವಲ್ಲದೇ ಹಿರಿಯ ನಾಯಕರು, BJP ಹಿರಿಯ ನಾಯಕರ ಮೂಲಕವಾಗೂ ಸಹಿತ ಒಂದು ಕಡೆ ಶರತ್ ಬಚ್ಚೇಗೌಡರಿಗೆ ಕರೆ ಮಾಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಏನಂದರೆ ನೇರವಾಗಿ ಸಂಸದರಾಗಿರ್ತಕ್ಕಂತಹ ಬಚ್ಚೇಗೌಡರಿಗೂ ಸಹಿತ ಕರೆ ಮಾಡೋ ಮೂಲಕವಾಗಿ ಶರತ್ ಬಚ್ಚೇಗೌಡರ ನಾಮಪತ್ರವನ್ನು ಕೊನೆಗಳಿಗೆಲ್ಲಾದರೂ ವಾಪಸ್ ಪಡ್ಕೊಳ್ಬೇಕು ಅನ್ನಂತ ಇನ್ನೂವರೆಗೂ ಸಹಿತ ಕಸರತ್ತು ನಡೆಸ್ತಾ ಇರುವಂಥದ್ದು. ಇನ್ನೊಂದು ಗೋಕಾಕ್ನಲ್ಲಿ ಈಗಾಗಲೇ ಏನಂತಂದರೆ ಅಶೋಕ್ ಪೂಜಾರಿ ಅವರ ವಿಚಾರವಾಗಲೂ ಸಹಿತ
ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಏನಂತಂದ್ರೆ ಎಲ್ಲಾ ರೀತಿಯ ಸ್ಟ್ರಾಟಜಿಗಳು ನಡೀತಾ ಇರುವಂತದ್ದು. ಯಾಕಂದ್ರೆ ಅಶೋಕ್ ಪೂಜಾರಿ ಅವರು ನಿಂತಿದ್ದೆ ಆದ್ರೆ ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನ ನಡುವಿನ ಕಿತ್ತಾಟದಲ್ಲಿ ಅಶೋಕ್ ಪೂಜಾರಿ ಅವರಿಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಅಶೋಕ್ ಪೂಜಾರಿ ಅವರು ಜೆಡಿಎಸ್ ಪಕ್ಷದಿಂದ ನಿಂತಿದ್ದೆ ಆದ್ರೆ ಅದು ನೇರವಾಗಿ ಬಿಜೆಪಿಯ ಮತಗಳಾಗಿರುತ್ತೆ. ಹಾಗಾಗಿ ಅಶೋಕ್ ಪೂಜಾರಿ ಅವರ ನಾಮಪತ್ರವನ್ನು ಸಹಿತ ವಾಪಸ್ ಪಡ್ಕೊಳ್ಬೇಕು, ಇಲ್ಲವಾದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಕೊನೆ ಗಳಿಗೆವರೆಗೂ ಅವರಿಗೆ ಯಾವೆಲ್ಲ ರೀತಿಯ ಭರವಸೆಗಳನ್ನು ಕೊಡಬೇಕು ಮತ್ತೆ ಅವರ ಆಸೆ ಆಕಾಂಕ್ಷೆಗಳು ಏನಿದೆ ಅದ್ರ ಬಗ್ಗೆ ಸಹಿತ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡು ಬೇಕಾದ್ರೆ ನಾನೇ ಸ್ವತವಾಗಿ ಅಶೋಕ್ ಪೂಜಾರಿ ಅವರ ಅಶೋಕ್ ಪೂಜಾರಿ ಜೊತೆ ಮಾತುಕತೆ ಆಡ್ತೀನಿ. ಅವರಿಗೆ ಒಟ್ಟಿನಲ್ಲಿ ನಾಮಪತ್ರವನ್ನು ವಾಪಸ್ ಕೊಡಿಸಿಕೊಳ್ಳುವ ಸಲುವಾಗಿ ಎಲ್ಲ ರೀತಿಯ ಕೆಲಸವನ್ನ ಮಾಡಬೇಕು ಅಂತ ಸಹಿತ ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಹೇಳ್ತಾ ಇರುವಂತದ್ದು. ಇನ್ನೊಂದು ಮುಖ್ಯವಾಗಿರುವಂತದ್ದು ಹೊಸಪೇಟೆ ಕ್ಷೇತ್ರ. ಹೊಸಪೇಟೆ ಕ್ಷೇತ್ರದಲ್ಲಿ ಕವಿರಾಜ್ ಅರಸು ಅವರ ವಿಚಾರವಾಗಲೂ ಸಹಿತ ಬಹಳಷ್ಟು ಕೊನೆ ಗಳಿಗೆಯ ಕಸರತ್ತು ನಡೀತಾ ಇರುವಂತದ್ದು. ಕವಿರಾಜ್ ಅರಸು ಅವರ ನಾಮಪತ್ರ ಬಹುತೇಕ ವಾಪಸ್ ಪಡೆದುಕೊಳ್ಳಲಾಗುತ್ತೆ ಅಂತ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಸಹಿತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂವರೆಗೂ ಸಹಿತ ಯಾವುದೇ ರೀತಿಯ ಕವಿರಾಜ್ ಅರಸರು ಆ ರೀತಿಯಾಗಿ ಮನಸ್ಸನ್ನ ಮಾಡಿಲ್ಲ. ಹಾಗಾಗಿ ಕವಿರಾಜ್ ಅರಸರವರ ಮೇಲ್ಗಡೆ ಏನಂದ್ರೆ ಬಹಳಷ್ಟು ಹೋಪನ್ನು ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಕವಿರಾಜ್ ಅರಸು ನೇರವಾಗಿ ವಾಪಸ್ಸನ್ನ ನಾಮಪತ್ರ ಪಡ್ಕೊಂಡಿದ್ದೆ ಆದ್ರೆ ಅದು ನೇರವಾಗಿ ಬಿಜೆಪಿಯ ಅಭ್ಯರ್ಥಿ ಏನಂದ್ರೆ ಆನಂದ್ ಸಿಂಗ್ ಅವರಿಗೆ ಬಹಳಷ್ಟು ಅನುಕೂಲವಾಗುತ್ತೆ. ಯಾಕಂದ್ರೆ ಅಲ್ಲಿ ಅಷ್ಟು ಕಾಂಪಿಟೇಷನ್ ಇರೋದಿಲ್ಲ, ನೇರವಾಗಿ ಆನಂದ್ ಸಿಂಗ್ ಅವರು ಗೆಲ್ಬರ್ಕುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಮೂರು ಕ್ಷೇತ್ರಗಳ ಕಸರತ್ತು ಇನ್ನೂವರೆಗೂ ಸಹಿತ ಏನು ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಮನೆಯಲ್ಲೇ ಕೂತ್ಕೊಂಡು ಅಲ್ಲಿನ ಸಚಿವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರುವಂತದ್ದು ಮತ್ತೆ ಅದೇ ರೀತಿಯಾಗಿ ಯಾವೆಲ್ಲ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಮಾಡಬೇಕು ಮತ್ತೆ ಅವರಿಗೆ ಬಹಳಷ್ಟು ಆಸೆ ಆಮಿಷಗಳನ್ನು ಸಹಿತ ಹೇಳ್ತಾ ಇರುವಂತದ್ದು. ಅಂದ್ರೆ ಅಧಿಕಾರದ ವಿಚಾರವಾಗಲೂ ಸಹಿತ ಬಹಳಷ್ಟು ಆಫರ್ಗಳನ್ನು ಇಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಬೇಕಾದ್ರೆ ಕೊಡ್ತೀವಿ ನಿಮಗೆ, ಆದ್ರೆ ಈಗ ಸದ್ಯದ ಮಟ್ಟಿಗೆ ನೀವು ಹೊರಗಡೆ ಬನ್ನಿ ಅಂದ್ರೆ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಳೋ ಮೂಲಕವಾಗಿ ಬಿಜೆಪಿ ಅಭ್ಯರ್ಥಿಗೆ ಸಹಕಾರಿ ಮಾಡಬೇಕು ಅನ್ನೋ ಬಗ್ಗೆನೂ ಸಹಿತ ಮಾತಾಡ್ತಿದ್ದಾರೆ. ಆದ್ರೆ ಇನ್ನೂ 3 ಗಂಟೆವರೆಗೂ ಸಹಿತ ಈ ಒಂದು ಕಾಲಾವಕಾಶ ಇರುವಂತದ್ದು. 3 ಗಂಟೆವರೆಗೂ ಎಷ್ಟು ಜನ ವಾಪಸ್ ನಾಮಪತ್ರವನ್ನು ಪಡೆದುಕೊಳ್ತಾರೆ ಅನ್ನೋ ಬಗ್ಗೆನೂ ಸಹಿತ ಇನ್ನೂ ಕುತೂಹಲ ಮೂಡಿರುವಂತದ್ದು. ಅವಿನಾಶ್, ಧನ್ಯವಾದ ಜಗದೀಶ್.